ಹಾಯ್ ಹಲೋ ಸಿಜಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೂರ್ ಗೇಮರ್ ಚಾನಲ್. ನಾನು ನಿಮ್ಮ ಕೂರ್ ಗೇಮರ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ವಿ ಅಂದರೆ, ಒಂದು ಇಂಪಾರ್ಟೆಂಟ್ ಆಗಿರೋ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಾಗಿರ್ಬೋದು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಹೆಂಗಂತ. ಅಂದರೆ ಗೈಸ್, ಫ್ರೀ ಫೈರ್ ಪ್ಲೇ ಸ್ಟೋರಿಂದ ರಿಮೂವ್ ಮಾಡಿಬಿಟ್ಟಾರೆ, ಅಂದರೆ ಫ್ರೀ ಫೈರ್ ಇಂಡಿಯಾನ. ಅದು ಯಾಕೆ ಏನು ಯಾಕೆ ರಿಮೂವ್ ಮಾಡಿದ್ರು ಹಂಗಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಅದೇ ರೀತಿ ವಿಷಯ ಗೊತ್ತಾಗಿದ್ದ ತಕ್ಷಣ ಪ್ಲೇ ಸ್ಟೋರಿಗೆ ಹೋಗಿ ನೋಡಿದೆ. ಹಾಗೇ ಸರ್ಚ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ, ಸ್ಕ್ರೋಲ್ ಮಾಡಿ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಎಲ್ಲೂ ಸಮೇತ ಫ್ರೀ ಫೈರ್ ಇಂಡಿಯಾ ಅಂತ ಕಾಣಿಸ್ತಾ ಇರಲಿಲ್ಲ. ಹಾಗೆ ಸಡನ್ ಆಗಿ ನನಗೂ ಅನಿಸ್ಬಿಡ್ತು, ಓ ಏನಾರ ತೆಗ್ದಾಕ್ಬಿಟ್ರ ಏನು ಕತೆ, ಇನ್ಮೇಲೆ ಹೋಯ್ತಾ ಎಲ್ಲ ಹೋಗ್ಬಿಡ್ತಾ ಹಂಗಂತಲೇ ನಾನು ಅಂದ್ಕೊಂಡೆ. ಮತ್ತು ಇದಾದಮೇಲೆ ಸರಿ ಕೆಲವೊಂದು ಕಡೆ ರಿಸರ್ಚ್ ಮಾಡಿ ನೋಡಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡೆ. ಅದೇನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರು ಸಮೇತ ನೋಡಿ ತಿಳ್ಕೊಳ್ಳಿ ಏನು ಎಂತ ಅಂತ. ಹಾಗೆ ನೀವು ಸಮೇತ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಹಂಗಂತ ಹೇಳ್ತಾ ಸ್ಟ್ರೈಟಾಗಿ ವಿಡಿಯೋದೊಳಗೆ ಹೋಗ್ಬಿಡೋಣ. ನಾನು ಇದಾದ್ಮೇಲೆ ಕ್ರೋಮಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದೆ, ಅಂದರೆ ಫ್ರೀ ಫೈರ್ ಅಂತ ಸರ್ಚ್ ಮಾಡಿ. ನೀವು ಸಮೇತ ಹೋಗಿ ಸರ್ಚ್ ಮಾಡಿ ನೋಡಿ. ನಾನು ಅದೇ ರೀತಿ ಫ್ರೀ ಫೈರ್ ಇಂಡಿಯಾ ಅಂತ ಸರ್ಚ್ ಮಾಡಬೇಕಾದ್ರೆ ಸಡನ್ನಾಗಿ ತೋರಿಸಾಬಿಡ್ತು ಫ್ರೀ ಫೈರ್ ಇಂಡಿಯಾ ಅಂತ. ಸರಿ ಆಯಿತು, ಇದು ಹಂಗೆ ನೋಡಿ ಕರೆಕ್ಟಾಗಿ ಕಾಣಿಸ್ತಿರ್ಬೋದು. ಕ್ಲಿಕ್ ಮಾಡಿ ನೋಡಬೇಕಾದ್ರೆ ಡೈರೆಕ್ಟಾಗಿ ಪ್ಲೇ ಸ್ಟೋರ್ ಒಳಗಡೆ ಹೋಗ್ಬಿಡ್ತು. ಸ್ಟಾರ್ಟಿಂಗ್ ನಾನು ಪ್ಲೇ ಸ್ಟೋರಲ್ಲಿ ಚೆಕ್ ಮಾಡಬೇಕು ಫ್ರೀ ಫೈರ್ ಇಂಡಿಯಾ ಅನ್ನೋದು ಕಾಣಿಸ್ತಾನೆ ಇರಲಿಲ್ಲ. ಮತ್ತು ಹೀಗೆ ಗೂಗಲ್ ಕಡೆಯಿಂದ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ನೋಡಬೇಕಾದ್ರೆ ಡೈರೆಕ್ಟಾಗಿ ಪ್ಲೇ ಸ್ಟೋರಲ್ಲಿ ಫ್ರೀ ಫೈರ್ ಇಂಡಿಯಾ ಅಂತ ಶೋ ಆಯಿತು. ಅಂದರೆ ಗೈಸ್, ಇದು ಯಾಕೆ ಈ ರೀತಿ ಆಯಿತು, ಏನು ಯಾಕೆ ರಿಮೂವ್ ಮಾಡಿದ್ರೆ ಹಂಗಂತ ಹೇಳ್ಬಿಟ್ಟು ಇವಾಗ ಫುಲ್ ಕ್ಲಿಯರ್ ಕಟ್ಟಾಗಿ ಇವಾಗ ತಿಳಿಸ್ತೀನಿ. ಗೈಸ್, ಇದನ್ನ ನೋಡೋಕ್ಕಿಂತ ಮುಂಚೆ ನಿಮಗೆ ಪ್ಲೇ ಸ್ಟೋರ್ ಬಗ್ಗೆ ಗೊತ್ತೇ ಹೇಳ್ದಿರೋ ಕೆಲವೊಂದು ವಿಷಯ ಬಗ್ಗೆ ನಿಮಗೆ ಇವಾಗ ಶೇರ್ ಮಾಡ್ಕೊಳ್ಳೇಬೇಕು. ಸುಮಾರು ಜನ ಗೊತ್ತಿರ್ಬೋದು, ಆದರೆ ಒಂದು ಸಗ ನಿಮಗೆ ತಿಳಿಸ್ಬಿಡ್ತೀನಿ. ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲೂ ಸಮೇತ ಹೇಳಿದ್ದೀನಿ ಇದ್ರ ಬಗ್ಗೆ. ಅದು ಏನಪ್ಪ ಅಂದರೆ, ಪ್ಲೇ ಸ್ಟೋರ್ ಇವಾಗ ಒಂದು ಆ್ಯಪ್ನ ಪ್ರೀ ರಿಜಿಸ್ಟ್ರೇಷನ್ಗೆ ತಗೋ ಬರ್ತಿದ್ರೆ ಹಂಗಂದ್ರೆ ಆ ಆ್ಯಪ್ನ ಒಂದು 90 ಡೇಸ್ ಒಳಗಡೆ ಲಾಂಚ್ ಮಾಡಿಬಿಡಬೇಕು. ಹಾಗೆ ಏನಾದರೂ ಲಾಂಚ್ ಮಾಡಲಿಲ್ಲ ಅಂದರೆ, ಅಂದರೆ ಪ್ಲೇ ಸ್ಟೋರ್ ಕಡೆಯಿಂದ ಆಟೋಮೆಟಿಕ್ಲಿ ರಿಮೂವ್ ಮಾಡಿಬಿಡ್ತಾರೆ. ನಿಮಗೆ ಇದು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಅಂದರೆ ಇವಾಗ ಅದೇ ಸಿಚುವೇಶನ್ ಇವಾಗ ನಮ್ಮ ಫ್ರೀ ಫೈರ್ ಇಂಡಿಯಾಗೂ ನಡೆದಿರೋದು. ಅಂದರೆ ಫ್ರೀ ಫೈರ್ ಇಂಡಿಯಾ ಲಾಂಚ್ ಆಗಿ, ಅಂದರೆ ಪ್ಲೇ ಸ್ಟೋರಿಗೆ ಆ್ಯಡ್ ಮಾಡಿದ್ರು ನೋಡಿ, ಆ್ಯಡ್ ಮಾಡಿದ್ದು ನಮಗೆ ಸೆಪ್ಟೆಂಬರ್ ತಿಂಗಳು ಫಸ್ಟ್ ವೀಕಲ್ಲಿ, ಅಂದರೆ 1ನೇ ತಾರೀಕಿಗೋ 2ನೇ ತಾರೀಕಿಗೋ ಅಂತ ಕಾಣಿಸುತ್ತೆ. ಅವಾಗ ನಮಗೆ ತಗೋಬಂದಿದ್ದು ಪ್ಲೇ ಸ್ಟೋರಲ್ಲಿ. ಆದರೆ ಅವಾಗಿಂದ ಪ್ರೀ ರಿಜಿಸ್ಟ್ರೇಷನಿಗೆ ತಗೋಬಂದವರು ಇವಾಗ ನಮಗೆ ಡಿಸೆಂಬರ್ ತಿಂಗಳು ಬಂದಾಯಿತು. ಆದರೆ ಇವತ್ತಿಗೆ ನಮಗೆ 90 ಡೇಸ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಇವೆಂತ ಮಾಡಿದ್ರೆ ಹಂಗಂದ್ರೆ ಪ್ಲೇ ಸ್ಟೋರ್ ಕಡೆಯಿಂದ ಆಟೋಮೆಟಿಕ್ಲಿ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಇದು ಸುಮಾರು ಜನ ಇವಾಗ ಟೆನ್ಷನ್ಲಿ ಇರ್ಬೋದು, ಅಂದರೆ ಬ್ಯಾನ್ ಆಗಿಬಿಡ್ತಾ ಏನಾಯಿತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಟೆನ್ಷನ್ಲಿ ಇರ್ತೀರಾ. ಆದರೆ ಗೈಸ್, ನಾನು ಇದೇ ರೀತಿ ಸ್ವಲ್ಪ ಒಂದು ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡಿದೆ, ಅಂದರೆ ಅವ್ರು ಹೇಳ್ತಿರೋ ಪ್ರಕಾರ ನಂಗೆ ನಗು ಬಂದುಬಿಡ್ತು. ಅಂದರೆ ಅವ್ರು ಹೇಳ್ತಿರೋ ಪ್ರಕಾರ, ಅಂದರೆ ಗರಣ ಫ್ರೀ ಫೈರ್ ಇದೆ ನೋಡಿ, ಫ್ರೀ ಫೈರ್ ಇಂಡಿಯಾ, ಇದು ನಮ್ಮ ಇಂಡಿಯನ್ ರೂಲ್ಸ್ನ ಫಾಲೋ ಮಾಡ್ತಿಲ್ಲ, ಹಾಗಾಗಿ ಪ್ಲೇ ಸ್ಟೋರಿಂದ ರಿಮೂವ್ ಮಾಡಿಬಿಟ್ಟಿದ್ರೆ ಬ್ಯಾನೇ ಮಾಡಿಬಿಟ್ಟಿದ್ರೆ ಹಂಗಂತ ಹೇಳಿದ್ರು. ಇದರಲ್ಲಿ ಏನಪ್ಪ ನಾನು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಹಂಗಂದರೆ, ಬ್ಯಾನ್ ಮಾಡಬೇಕು ಹಂಗಂದರೆ, ಅಂದರೆ ಈಗ ಫ್ರೀ ಫೈರ್ ಇಂಡಿಯಾ ಅನ್ನೋದು ನಮಗೆ ಇನ್ನೂ ಡೌನ್ಲೋಡ್ ಮಾಡಿ ಗೇಮ್ ಪ್ಲೇ ಮಾಡೋ ರೀತಿ ಆಗಿಲ್ಲ, ಯಾಕಂದರೆ ಇನ್ನೂ ಲಾಂಚೇ ಆಗಿಲ್ಲ. ಸೊ ಹಾಗಾಗಿ ಲಾಂಚ್ ಆಗ್ದೇ ಆ ಗೇಮ್ ಪ್ಲೇ ಎಕ್ಸ್ಪೀರಿಯೆನ್ಸ್ ಆಗ್ದೇ ಅದು ಅನಲೈಸ್ ಮಾಡಿದ್ರೆ ಅದು ಹೇಗೆ ಬ್ಯಾನ್ ಆಗುತ್ತೆ ಹಂಗಂತ ಹೇಳ್ಬಿಟ್ಟು ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಅದು ಹೇಗಿದೆ, ಇಂಡಿಯನ್ ರೂಲ್ಸ್ನ ಫಾಲೋ ಮಾಡ್ತಿದೆಯಾ ಇಲ್ವಾ ಹಂಗಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ಅದನ್ನ ಬ್ಯಾನ್ ಮಾಡ್ತಾರೋ ಇಲ್ವಾ ಹಂಗಂತ ಹೇಳ್ಬಿಟ್ಟು ಡಿಸಿಷನ್ ತೆಗಿಯೋದಕ್ಕಾಗೋದು. ಅದಕ್ಕಿಂತ ಮುಂಚೆನೇ ಈ ರೀತಿ ಹೇಳ್ತಾವ್ರೆ ಹಂಗಂದ್ರೆ ನನಗೆ ನಗು ಬಂದುಬಿಡ್ತು. ಸುಮಾರು ಜನ ಈಗೇನೆ ಹೇಳ್ತಾ ಇದ್ದಾರೆ, ಆದರೆ ಇದು ಯಾವುದೋ ನಂಬಕ್ಕೆ ಹೋಗಬೇಡಿ, ಆದಷ್ಟು ಬೇಗನೆ ನಮಗೆ ಫ್ರೀ ಫೈರ್ ಇಂಡಿಯಾ ಬಂದುಬಿಡುತ್ತೆ. ಪ್ಲೇ ಸ್ಟೋರಲ್ಲಿ ತೊಗೊಬರ್ತಾರೆ, ಮತ್ತೆ ಆ್ಯಡ್ ಮಾಡ್ತಾರೆ. ಆದರೆ ಅವ್ರಿಗೇನಪ್ಪ ಹೊಡ್ತಾ ಬೀಳುತ್ತೆ ಅಂದರೆ ಡೌನ್ಲೋಡರ್ಸಲ್ಲಿ ಸ್ವಲ್ಪ ಹೊಡ್ತಾ ಬೀಳುತ್ತೆ. ಇವಾಗ ಆಲ್ರೆಡಿ ಫಸ್ಟೇ ಪ್ರೀ ರಿಜಿಸ್ಟ್ರೇಷನ್ ತೊಗೊಬಂದಾಗ ಎಷ್ಟೋ 1,000,000 ಗಟ್ಟಲೆ ಇವಾಗ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಟ್ಟಿದ್ರು, ಇವಾಗ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ. ಅದು ಅವ್ರಿಗೆ ಸ್ವಲ್ಪ ಇದಾಗುತ್ತೆ, ಬಿಟ್ಟರೆ ನಮಗೆ ಎಲ್ಲ ಏನೂ ಆಗಲ್ಲ. ಆದಷ್ಟು ಬೇಗ ತೊಗೊಬಂದ್ಬಿಡ್ತಾರೆ, ಯಾಕಂದರೆ ಯು ಪಿ ಜೊತೆ ಎಲ್ಲ ಕೊಲಾಪ್ ಮಾಡಿಕೊಂಡು ಟೂರ್ನಮೆಂಟು ಈ ಸ್ಪೋರ್ಟ್ಸ್ ಹಂಗೆ ಅಂತೇಳ್ಬಿಟ್ಟು ಏನೇನೋ ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ಹಂಗೆ ಅಂತೇಳ್ಬಿಟ್ಟು ಭಾರಿ ಇದು ಮಾಡ್ತಿದ್ದಾರೆ. ಅಂದರೆ ಲಾಂಚ್ ಮಾಡೋಕ್ಕೆ ಯಾಕೆ ಇಷ್ಟೆಲ್ಲ ಟೈಮ್ ತೊಗೊಳ್ತಿದ್ದಾರೆ ಅಂದರೆ, ಫ್ರೀ ಫೈರ್ ಇಂಡಿಯಾನ ಟೋಟಲ್ ಆಗಿ ಇಂಡಿಯನ್ ಗೇಮ್ ಆಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ ಈ ರೀತಿ ಭಾರಿ ಟೈಮ್ ತೊಗೊಳ್ತಾ ಇದ್ದಾರೆ. ಮತ್ತು ಇನ್ನೂ ನಮಗೆ ಏನಪ್ಪ ಅಂದರೆ, ಫ್ರೀ ಫೈರ್ ಇಂಡಿಯಾದಲ್ಲಿ ಯಾವುದೇ ನಮಗೆ ಅಂದರೆ ಮೈನಸ್ ಪಾಯಿಂಟ್ ಇರಬಾರ್ದು, ಅಂದರೆ ಗುಡ್ ಫೀಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಗರಣ ಓನರೇ ಸ್ವಲ್ಪ ಟೈಮ್ ತೊಗೊಂಡ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ನೀಟಾಗಿ ಕೊಡೋಣ ಆ್ಯಪ್ನ ಹಂಗಂತೇಳ್ಬಿಟ್ಟು ಅವರು ಸಮೇತ ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಸುಮಾರು ಟೂರ್ನಮೆಂಟ್ಗಳನ್ನ ಬೇರೆ ಅನೌನ್ಸ್ಮೆಂಟ್ ಮಾಡಿ ಇಟ್ಟಿದ್ದಾರೆ, ಇದೆಲ್ಲ ನಡಿಬೇಕು. ಸೊ ಹಾಗಾಗಿ ಈ ಸ್ಪೋರ್ಟ್ಸ್ ಬೇರೆ ಭಾರಿ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಸುಮಾರು ಪ್ಲ್ಯಾನ್ಗಳನ್ನ ಮಾಡ್ತಿದ್ರಲ್ವಾ, ಹಾಗಾಗಿ ಬೇಗನೆ ಬಂದುಬಿಡುತ್ತೆ. ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಫ್ರೆಂಡ್ಸ್ಗಳು ಸಮೇತ ಇದೇ ರೀತಿ ಸುಮಾರು ಟೆನ್ಷನ್ ಇರ್ಬೋದೇನೋ, ಯಾಕಂದರೆ ಸಡನ್ನಾಗಿ ಈ ರೀತಿ ಆಗ್ಬಿಡ್ತಾನೆ, ಏನಪ್ಪ ಮಾಡೋದು ಫ್ರೀ ಫೈರ್ ಏನು ಹೋಯ್ತಾ ಹೆಂಗೆ ಕತೆ ಹಂಗಂತ ಹೇಳ್ಬಿಟ್ಟು ಸುಮಾರು ಜನ ಅಂದ್ಕೊಂಡಿರ್ಬೋದು. ಯಾರು ವರಿ ಮಾಡ್ಕೊಳೋಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಈ ವಿಡಿಯೋನ, ಅವರ ಸಮೇತ ನೋಡಿ ತಿಳ್ಕೊಳ್ಳಿ ಹಿಂಗಲ್ಲ ಹಿಂಗೆ
ಹಿಂಗೆ ಹಂಗೆ ಅಂತ. ಹಾಗೆ ಇನ್ನೊಂದೇನಪ್ಪ ಅಂದರೆ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮು, ಅದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದನ್ನ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ಸಮೇತ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ಕೊಳ್ತೀನಿ. ಹಾಗೆ ಇನ್ನೊಂದೇನಂದರೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇದನ್ನು ನಿಮಗೆ ನಾಳೆ ವಿಡಿಯೋದಲ್ಲಿ ಅಪ್ಡೇಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.